ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದ್ರೆ ಬೇವು ಮತ್ತು ಬೆಲ್ಲ ಸಮನ್ವಯಗೊಳಿಸುವಂಥ ಸಮ್ಮಿಲನಗೊಳಿಸುವಂಥ ಅವೆರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿಯನ್ನು ಕೊಡುವಂಥ ಹಬ್ಬ ಈ ದಿನ ನಾನು ನಿಮಗೂ ಕೂಡ ಅಷ್ಟೇ ಒಂದಷ್ಟು ಸಿಹಿ ವಿಚಾರಗಳನ್ನು ಒಂದಷ್ಟು ಕಹಿ ವಿಚಾರಗಳನ್ನ ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಅಂತಂದರೆ ಇನ್ನು ನಾಲ್ಕು ತಿಂಗಳು ಬಹುತೇಕ ಯಾವುದೇ ಎಕ್ಸಾಮ್ ನಡೆಯೋದಿಲ್ಲ ಪ್ರಮುಖವಾದ ಎಕ್ಸಾಮ್ ಯಾವುದಾದ್ರೂ ಕೆಲವು ಟೆಕ್ನಿಕಲ್ ಎಕ್ಸಾಮ್ಗಳು ನಡೀಬೋದು ಪ್ರಮುಖವಾದ ಏನು ಮಾಸ್ ಆಗಿ ನಡೆಯುವಂಥ ರೆಕ್ರೂಟ್ಮೆಂಟ್ಗಳು ನಡೆಯಲ್ಲ ಕರ್ನಾಟಕದಲ್ಲಿ ರಿಲೇಟೆಡ್ ಆಗಿ ಒಂದಿಷ್ಟು ಮಾತಾಡ್ತಾ ಬರ್ತೀನಿ ಮತ್ತು ಭಾರತೀಯರಿಗೆ ಯುಗಾದಿ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಕೂಡ ಹೌದು ಯಾಕೆ ಅಂತಂದರೆ ಜನವರಿನಲ್ಲಿ ನಾವೇನು ಮಾಡಿರ್ತೀವಿ ರೆಸಲ್ಯೂಷನ್ ಮಾಡ್ತೀವಿ ನಾನು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಗಿರ್ತೀನಿ ಹೀಗಿರ್ತೀನಿ ಹೀಗಾಗಬೇಕು ಅಂತೆಲ್ಲ ಅಂದ್ಕೋತೀವಿ ಕೆಲವರ ರೆಸೊಲ್ಯೂಷನ್ ಒಂದು ಹತ್ತು ದಿವ್ಸಕ್ಕೆ ಹದಿನೈದು ದಿವಸಕ್ಕೆ ಮುಗಿದೋಗುತ್ತೆ ಇನ್ನು ಕೆಲವರೇನೋ ಕಷ್ಟಪಟ್ಟು ಒಂದು ತಿಂಗಳು ಎಳ್ಕೊಂಬರ್ತಾರೆ ಭಾಳಷ್ಟು ಜನರ ರೆಸಲ್ಯೂಷನ್ ಒಂದು ನಲವತ್ತು ನಲವತ್ತೈದು ದಿವಸ ಅಂದರೆ ಫೆಬ್ರವರಿ ಎಂಡ್ ಆಗೋದೊಳಗೆ ಮುಗ್ದೋಗುತ್ತೆ ಅದಕ್ಕಾಗಿಯೇ ಭಾರತದಲ್ಲಿ ಯುಗಾದಿ ಬರುತ್ತೆ ಅನ್ನೋ ಗೊತ್ತಿಲ್ಲ ಹೊಸ ಚಿಗುರಿನೊಂದಿಗೆ ಬರುತ್ತೆ ಹೊಸ ಉತ್ಸಾಹದೊಂದಿಗೆ ಬರುತ್ತೆ ಹೊಸ ಹುಮ್ಮಸ್ಸಿನೊಂದಿಗೆ ಬರುತ್ತೆ ಈ ಸಮಯದಲ್ಲಿ ನಾವು ಮತ್ತೊಮ್ಮೆ ರೆಸಲ್ಯೂಟ್ ಮಾಡಿಕೊಂಡು ಅದನ್ನು ಡೆಸಲ್ಯೂಷನ್ ಮಾಡದ ಹಾಗೆ ನಮ್ಮ ಬದುಕನ್ನು ಹೊಸ ಕಟ್ಕೊಳ್ಳೋದಕ್ಕೆ ಆಶಾದಾಯಕವಾಗಿ ಬರ್ತಾ ಇದೆ ಯುಗಾದಿ ಏನಿಲ್ಲ ವಿಶೇಷ ಅಂತಂದರೆ ಯುಗಾದಿ ದಿವಸ ನಾವೇನಾದರೂ ಹೊಸ ಹೆಜ್ಜೆಯನ್ನು ಇಟ್ಟರೆ ಮುಂದಿನ ಯುಗಾದಿ ಒಳಗಾಗಿ ಏನಾದರೂ ಒಂದು ಸಾಧಿಸ್ಬೋದು ಅನ್ನೋದು ಹಿಂದಿನ ಋಷಿ ಮುನಿಗಳ ಒಂದು ಆಶಯವಾಗಿತ್ತು ಆ ನಿಟ್ಟಿನಲ್ಲಿ ನಾನು ಇವತ್ತು ಮತ್ತೊಮ್ಮೆ ಆ್ಯಕ್ಷನ್ ಪ್ಲ್ಯಾನ್ ನ್ಯೂ ಇಯರ್ ರಿಲೇಟೆಡ್ ಆಗಿ ತೊಗೊಂಬಂದಿದ್ದೀನಿ ಈ ಆ್ಯಕ್ಷನ್ ಪ್ಲ್ಯಾನ್ನ ಬಿಡಲೇಬಾರ್ದು ಪಾಲಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕಂದ್ರೆ ಇಲ್ಲಿ ಕೇವಲ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ ಕೆಲವೊಂದು ಬಿಟರ್ ಟ್ಯಾಬ್ಲೆಟ್ಗಳು ಕೂಡ ತೊಗೊಂಡ್ಬಂದಿದ್ದೀನಿ ಏನು ಅಂತ ಅಂದರೆ ಶೋಭಕೃತ ಸಂವತ್ಸರ ಇದೆಯಲ್ಲ ಇದು ಶುಭವನ್ನು ತರಬೇಕು ಅಂತಲೇ ಇರೋದು ಶೋಭಕೃತ ಸಂವತ್ಸರ ಈ ಶೋಭಾಕೃತ ಸಂವತ್ಸರ ನಿಮ್ಮೆಲ್ಲರಿಗೂ ಶುಭವನ್ನು ತರಲಿ ಅಂತ ಆಶಿಸ್ತಾನೆ ನಿಮಗೊಂದು ಕಹಿಯನ್ನು ಕೊಡೋದಾದರೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ ಪಿ ಯು ಲೆಕ್ಚರರ್ ಆಗಬೇಕು ಅಂತ ಕಾಯ್ತಿದ್ರೆ ಕೆ ಪಿ ಎಸ್ ಸಿ ಎಲ್ಲಿ ತುಂಬ ಜಾಬ್ಗಳು ಕರಿಬೋದು ಅಂದ್ಕೊಂಡಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ ಆಗಿದೆ ಎಕ್ಸಾಮ್ ನಡೀತಾ ಇಲ್ಲ ಪಿ ಎಸ್ ಐ ಸಮಸ್ಯೆಯನ್ನು ಬಗೆಹರ್ದಿಲ್ಲ ಕೆಇದಿಂದ ಕೆಲವು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಈ ಎಲ್ಲ ಆಗ್ತಾ ಇಲ್ಲ ಆಗೋದು ಇಲ್ಲ ಇನ್ನು ಮೂರ್ನಾಲ್ಕು ತಿಂಗಳು ಇದು ಯಾವುದೂ ನಡೆಯೋದಿಲ್ಲ ಯಾಕಂದರೆ ಆ ಇಲಾಖೆಗಳಿಗೆ ಸಂಪರ್ಕಿಸೇ ನಾನು ಮಾತಾಡ್ತಾ ಇರೋದು ಎಲೆಕ್ಷನ್ ಇದೆ ಒಂದು ಏನಕ್ಕೆ ಅಂತಂದರೆ ಎಲ್ ಒಂದು ಎಕ್ಸಾಮ್ ನಡೀತಾ ಇದೆ ಮೇ ತಿಂಗಳಲ್ಲಿ ಡೆಮಾಕ್ರೆಸಿಗೆ ಎಕ್ಸಾಮ್ ನಡಿಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳ ಯುವಕ ಯುವತಿಯರ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಲ್ಲ ಇಡೀ ಏನು ಗೌರ್ಮೆಂಟ್ ಮೆಕ್ಯಾನಿಸಮ್ ಮೆಷಿನರೀಸ್ ಇದೆಯಲ್ಲ ಅದಕ್ಕೆ ತೊಡಗುತ್ತೆ ಹಾಗಾಗಿ ನೋಟಿಫಿಕೇಷನ್ ಆಗೋ ಸಾಧ್ಯತೆಗಳು ಇಲ್ಲ ಮತ್ತು ಎಕ್ಸಾಮ್ ಏನಾದರೂ ಈಗಾಗಲೇ ಆಲ್ರೆಡಿ ನೋಟಿಫೈ ಆಗಿದ್ದು ನಡೆಯೋ ಸಾಧ್ಯತೆ ಕೂಡ ಕಡಿಮೆ ಎಕ್ಸಾಮ್ಗಳು ಅದು ಕೂಡ ಮುಂದೋಗೋ ಸಾಧ್ಯತೆ ಇದೆ ನಂಬರ್ ಟು ರಿಸರ್ವೇಷನ್ ಇಶ್ಯೂ ಇದೆ ಕರ್ನಾಟಕದಲ್ಲಿ ಅದು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚು ಮಾಡಲಾಗಿತ್ತು ಆ ಹೆಚ್ಚು ಮಾಡಿದ ಇದಕ್ಕೆ ಸಂವಿಧಾನಿಕ ಅಪ್ರೂವಲ್ ತೊಗೋಬೇಕು ಅನ್ನೋದು ಒಂದು ಕಡೆ ವಾದ ಇದೆ ಈಗ ಏನಾರು ನೋಟಿಫಿಕೇಷನ್ ದಿಢೀರಂತ ಆದರೂ ಕೂಡ ಅದಕ್ಕೆ ಸಂವಿಧಾನಿಕ ಮಾನ್ಯತೆ ಇಲ್ಲ ಅಂತ ಸ್ಟೇ ಬರುವಂಥ ಪಾಸಿಬಿಲಿಟಿಗಳು ಕೂಡ ಇದೆ ಹಾಗಾಗಿ ಒಂದು ಮೂರು ನಾಲ್ಕು ತಿಂಗಳಂತೂ ನಿಮಗೆ ಯಾವುದೇ ಎಕ್ಸಾಮ್ ಬರೋ ಸಾಧ್ಯತೆ ಇಲ್ಲ ಪ್ರಮುಖವಾದ ಎಕ್ಸಾಮ್ ಇಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಹಾರ್ಡ್ ಟೈಮ್ಸ್ ಪ್ರೊಡ್ಯೂಸ್ ದ ಗ್ರೇಟೆಸ್ಟ್ ಗಿಫ್ಟ್ಸ್ ಅಂತ ಹೇಳ್ತೀವಿ ನಮ್ಮ ಕಷ್ಟದ ಸಮಯ ಇದೆಯಲ್ಲ ಅದು ನಮಗೆ ಅತ್ಯುತ್ತಮವಾದದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಅಂದ್ಕೊಂಡು ಆ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಿದರೆ ಯಾಕಂದರೆ ನಮ್ಮ ಹುಡುಗರೆಲ್ಲ ಟೈಮ್ ಪಾಸ್ ಮಾಡೋ ಕಾಲದಲ್ಲಿ ಇದ್ದೀರಿ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ನಮಗನ್ಸುತ್ತೆ ಟೈಮ್ ಎಲ್ಲಿದೇನಪ್ಪ ಭಗವಂತ ಇನ್ನೊಂದಿಷ್ಟು ಕೊಡು ಅಂತ ಕೇಳ್ಕೊಳ್ಳೋ ಕಾಲದಲ್ಲಿ ಟೈಮನ್ನು ಪಾಸ್ ಮಾಡ್ತಾ ಕೂರೋ ಬದಲು ಟೈಮನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಹೇಗೆಲ್ಲ ಚೇಂಜ್ ಆಗುತ್ತೆ ಬದುಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ವೆರಿ ಫಸ್ಟ್ ಒನ್ ಟ್ವೆಂಟಿ ಡೇಸ್ ಅಂದರೆ ಒಂದು ನಾಲ್ಕು ತಿಂಗಳು ಎಕ್ಸಾಮ್ ನಡೆಯಲ್ಲ ಅಂದ್ಕೊಂಡು ಟೈಮ್ ಬೌಂಡಾಗಿ ಅಧ್ಯಯನ ಮಾಡೋಂಥದ್ದು ಟೈಮ್ ಬ್ಲಾಕ್ ಮಾಡ್ಕೊಂಡು ಅಧ್ಯಯನ ಮಾಡೋವಂಥದ್ದು ನಿಮ್ಮ ರೀಡಿಂಗ್ ಸ್ಪೀಡನ್ನು ನೀವು ಚೆಕ್ ಮಾಡಬೇಕು ದಿನಕ್ಕೆ ಎಷ್ಟು ಪೇಜ್ ಓದ್ತೀನಿ ಅಂತೇಳಿ ಆಮೇಲೆ ನಿಮಗೆ ಸ್ವಾಟ್ ಅನಲಿಸಿಸ್ ನಿಮ್ಮ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಪಾರ್ಚುನಿಟೀಸ್ ಏನು ಥ್ರೆಡ್ಸ್ ಏನು ಇದನ್ನು ಅನಾಲಿಸಿಸ್ ಮಾಡಿಕೊಂಡು ಕೂತ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಒನ್ ಟ್ವೆಂಟಿ ಡೇಸನ್ನು ಸಮರ್ಪಕವಾಗಿ ಬಳಸ್ಕೊಂಡು ಒಂದು ದಿವ್ಯತೆಗೆ ರೀಚ್ ಆಗ್ತೀರಾ ಈ ಕೆಲವರು ಯುವಕ ಯುವತಿಯರು ಅಪಾಯಿಂಟ್ ಆಗಿದ್ದವ್ರು ಬಂದು ಹೇಳ್ತಾ ಇರ್ತಾರೆ ನಿಮಗೆ ಮೋಟಿವೇಶನ್ ಸೆಷನ್ಗಳಲ್ಲಿ ಇನ್ಕ್ಲೂಡಿಂಗ್ ನಾವೆಲ್ಲ ಮಾತಾಡೋದು ಅದೇ ನಾನು ಹದಿನೈದು ಅಪಾಯಿಂಟ್ ಆದೇ ಇಪ್ಪತ್ತು ಅಪಾಯಿಂಟ್ ಆದೆ ಏನೂ ಇಲ್ಲ ಒಂದು ಸರಿ ನಿಮಗೆ ಪ್ಯಾಕೇಜ್ ರೆಡಿ ಆದರೆ ನಾಲೆಡ್ಜ್ ಪ್ಯಾಕೇಜ್ ಒಂದು ಐದು ಸಾವಿರ ಆರು ಸಾವಿರ ಪುಟಗಳ ಒಂದಷ್ಟು ರಿಸೋರ್ಸ್ ಇರುತ್ತೆ ಆ ಸರಿಯಾದ ರಿಸೋರ್ಸನ್ನು ಕರೆಕ್ಟಾಗಿ ಅರಗಿಸ್ಕೊಂಡ್ಬಿಟ್ರೆ ನೀವು ಅದಕ್ಕೆ ಅರಗಸ್ಕೊಳ್ಳೋಕೆ ಏನು ವರ್ಷಗಟ್ಟಲೆ ಬೇಕಾಗಿಲ್ಲ ಒಂದು ಮೂರು ನಾಲ್ಕು ಐದು ತಿಂಗಳು ಸಾಕೋದು ಅಷ್ಟು ನೀವು ಕರೆಕ್ಟಾಗಿ ಟ್ಯೂನ್ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಮುಂದಿನ ವರ್ಷ ಬಂದು ನಾನು ಅಷ್ಟು ಎಕ್ಸಾಮ್ ಪಾಸ್ ಮಾಡಿದೆ ಇಷ್ಟು ಎಕ್ಸಾಮ್ ಪಾಸ್ ಮಾಡಿದೆ ಎಷ್ಟೇ ಎಕ್ಸಾಮ್ ಪಾಸ್ ಮಾಡ್ಬೋದು ನಿಮಗೆ ಸಿಗೋ ಜಾಬ್ ಒಂದೇ ಹೇಳ್ಕೊಳ್ಳೋದಕ್ಕೆ ಅದೊಂದು ನಿಮಗೆ ಸ್ಕೋಪ್ ಸಿಗ್ತಾ ಇರುತ್ತೆ ಅಷ್ಟು ಎಕ್ಸಾಮ್ ಪಾಸ್ ಮಾಡಿದೆ ಇದಕ್ಕೆಲ್ಲ ಬೇಕಿರೋದು ಒಂದು ದಿವ್ಯತೆ ಆ ದಿವ್ಯತೆಯನ್ನು ಹೇಗೆ ಫಾಲೋ ಅಪ್ ಮಾಡಬೇಕು ವೆರಿ ಫಸ್ಟ್ ಟೈಮ್ ಬೌಂಡ್ ಅಂತ ಕರಿತೀನಿ ಏನು ಟೈಮ್ ಬೌಂಡ್ ನಾವೊಂದು ಪುಸ್ತಕನ ತೆಗೆದುಕೊಂಡು ಆ ಪುಸ್ತಕಕ್ಕೆ ಟೈಮ್ ಬೌಂಡ್ ಮಿತಿ ಹಾಕೊಂಡಿಲ್ಲ ಅಂದರೆ ಈ ಪುಸ್ತಕನ ಇಷ್ಟು ದಿನಕ್ಕೆ ಮುಗಿಸ್ತೀನಿ ಅಂದ್ಕೊಳ್ಳಿಲ್ಲ ಅಂದರೆ ಯಾವ ಕಾರಣಕ್ಕೂ ಮುಗಿಯಲ್ಲ ನೀವು ದಿನಕ್ಕೆ ಇಷ್ಟು ಪೇಜ್ ಓದಬೇಕು ಅಂತ ಹೇಳ್ತೀನಿ ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ ನಮ್ಮ ಹುಡುಗರು ಕಾಮೆಂಟ್ಸ್ ಏನಿರುತ್ತೆ ಅಂತ ಅಂದರೆ ಕ್ವಾಂಟಿಟಿ ಆಫ್ ದ ರೀಡಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದ ರೀಡಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀರ ಕ್ವಾಲಿಟಿ ಆಫ್ ದ ರೀಡಿಂಗ್ ಅಂತೇಳಿ ದಿನಕ್ಕೆ ನಾಲ್ಕೈದು ಪೇಜು ಹತ್ತು ಪೇಜು ಓದ್ತಾ ಕೂತ್ಕೊಂಡ್ರಿ ಅಂದರೆ ನೀವು ಯಾವ ವರ್ಷಕ್ಕೆ ಆ ಪುಸ್ತಕಗಳನ್ನ ಮುಗಿಸ್ಬೇಕು ಈಗ ಲಕ್ಷ್ಮೀಕಾಂತ್ ಇಂಡಿಯನ್ ಪೊಲಿಟಿ ಇದೆ ಒಂದು ನೈನ್ ಹಂಡ್ರೆಡ್ ಪೇಜ್ ಇದೆ ದಿನಕ್ಕೆ ನೀವು ಹತ್ತು ಪೇಜ್ ಒತ್ತಾಗಿ ಕೂತ್ಕೊಂಡ್ರೆ ಒಂಬೈನೂರು ಪೇಜ್ ಮುಗಿಸೋಕ್ಕೆ ಮೂರು ತಿಂಗಳು ಬೇಕು ಒಂದು ಇಂಡಿಯನ್ ಪಾಲಿಟಿನ ಮೂರು ತಿಂಗಳಲ್ಲಿ ತೊಗೊಂಡ್ರೆ ನೀವು ಇನ್ನು ಉಳಿದ ಸಬ್ಜೆಕ್ಟ್ ಯಾವಾಗ ಓದ್ತೀರಾ ದಟ್ ರೀಸನ್ ಕ್ವಾಂಟಿಟಿ ಆಫ್ ದ ರೀಡಿಂಗ್ ಆಲ್ಸೋ ಇಂಪಾರ್ಟೆಂಟ್ ಕ್ವಾಲಿಟಿ ಜೊತೆಗೆ ಕ್ವಾಲಿಟಿ ಬೇಡ ಅಂತ ಇಲ್ಲ ನಾನು ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟು ಒನ್ ಟೈಮ್ ಬೌಂಡಲ್ಲಿ ಎಷ್ಟು ನಾನು ಕವರ್ ಮಾಡ್ತೀನಿ ಟೈಮ್ ಬ್ಲಾಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡು ಇಷ್ಟಿಷ್ಟಕ್ಕೆ ಒನ್ ಬುಕ್ಕನ್ನು ಡಿವೈಡ್ ಮಾಡಬೇಕು ನೀವು ಇಷ್ಟಿಷ್ಟು ಪೇಜ್ ಕ ಡಿವೈಡ್ ಮಾಡ್ಕೊಂಡು ಟೈಮ್ ಬ್ಲಾಕ್ ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ ಕ್ವಾಂಟಿಟಿನೂ ಇಂಪ್ರೂವ್ ಆಗುತ್ತೆ ವಿತೌಟ್ ಟೈಮ್ ಬೌಂಡ್ ವಿತೌಟ್ ಟೈಮ್ ಬ್ಲಾಕ್ ನಾವು ಯಾರೂ ಯಾವತ್ತೂ ಸ್ಟಡಿಯನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯುವರ್ ರೀಡಿಂಗ್ ಸ್ಪೀಡ್ ಅಂತ ಅಂದರೆ ನೀವು ದಿನಕ್ಕೆ ಎಷ್ಟು ಓದ್ತೀರಾ ಅಂತ ಕೆಲವೊಬ್ಬರು ನೂರು ಪೇಜ್ ನೂರಿಪ್ಪತ್ತು ಪೇಜ್ವರೆಗೂ ಓದ್ಬೋದು ಕೆಲವರು ಐವತ್ತು ಪೇಜ್ಗೆ ಮುಗಿಬೋದು ಹೊಸ ರೀಡಿಂಗ್ ಹೇಳ್ತಾ ಇರೋದು ನಾನು ರಿಪೀಟೆಡ್ ರೀಡಿಂಗಿನ್ನೂ ಜಾಸ್ತಿ ಓದ್ತಾ ಇರ್ತೀವಿ ನ್ಯೂ ಬುಕ್ ಹೊಸದಾಗಿ ಓದ್ತಾ ಇದ್ದೀರಾ ನೀವು ಅನ್ನೋ ಪುಸ್ತಕವನ್ನು ಎಷ್ಟು ಪೇಜ್ ಓದ್ತೀರಾ ಅನ್ನೋದು ಲೆಕ್ಕ ಹಾಕಿದಾಗ ಒಂದು ಐವತ್ತು ಪೇಜ್ ನಲ್ವತ್ತು ಪೇಜ್ ಓದಲೇಬೇಕು ಮಿನಿಮಮ್ ನೂರು ನೂರ ಇಪ್ಪತ್ತರೆಗಂತೂ ಓದ್ಬೋದು ಅದು ಬೆಸ್ಟ್ ರೀಡಿಂಗ್ ಅಂತ ಕರಿತೀವಿ ಮತ್ತು ನಿಮ್ಮ ಸ್ಟ್ರೆಂತು ವೀಕ್ನೆಸ್ಸು ಆಪಾರ್ಚುನಿಟೀಸು ಥ್ರೆಡ್ಸು ಅಂತ ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ಗಳು ಭಾಳ ಈಸಿಯಾಗಿ ಟಕ 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 ಹೋಗ್ತಾ ಇರುತ್ತೆ ಕೆಲವೊಂದು ಸಬ್ಜೆಕ್ಟು ವೀಕ್ ಆಗಿರುತ್ತೆ ಅದು ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ರಿಸೆಪ್ಟ್ ಆಗ್ತಿರತ್ತೆ ಎಲ್ಲದಕ್ಕೂ ನೀವು ಸೇಮ್ ಟೈಮ್ ಸ್ಪೀಡನ್ನು ಹಾಕ್ಕೊಳ್ಳೋದಲ್ಲ ಈಗ ಹಿಸ್ಟರಿ ಓದೋರಿಗೆ ದಿನಕ್ಕೆ ಅರವತ್ತು ಪೇಜ್ ಓದ್ತಾ ಇರಬೇಕಾದ್ರೆ ಎಕಾನೊಮಿ ಅರವತ್ತು ಪೇಜ್ ಓದೋಕಾಗಲ್ಲ ಅಂದ್ರು ಇರ್ತಾರೆ ಇದು ರಿವರ್ಟ್ ಆಗ್ಬೋದು ಕೆಲವೊಬ್ರು ಎಕಾನಮಿ ಈಸಿ ಆಗ್ಬೋದು ಹಿಸ್ಟರಿ ಟಫ್ ಆಗ್ಬೋದು ಆ ಥರ ನಿಮ್ಮ ಸಬ್ಜೆಕ್ಟ್ ಬೇಸ್ಡನ್ನ ಸ್ಟ್ರೆಂತು ವೀಕ್ನೆಸ್ಸು ಗೊತ್ತಿರಬೇಕು ಮತ್ತು ನಿಮಗಿರೋ ಅಪಾರ್ಚುನಿಟೀಸ್ ಅಂದರೆ ನನಗೆ ಎಷ್ಟು ಟೈಮ್ ಇದೆ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇರ್ತೀನಿ ಇದು ಗೊತ್ತಿರಬೇಕು ಥ್ರೆಡ್ಸ್ಗಳು ಕೂಡ ಗೊತ್ತಿರಬೇಕು ಥ್ರೆಡ್ಸ್ ಅಂತ ಅಂದರೆ ನಾನು ಇದು ಬಿಸ್ನೆಸ್ಸಲ್ಲಿ ಬಳಸುವಂಥ ಸ್ಮಾರ್ಟ್ ಅನಾಲಿಸು ನಿಮ್ಗೆ ಹೇಳೋದು ನೂರಿಪ್ಪತ್ತು ದಿನ ಅಂತ ಅಂತಿರ್ತೀವಿ ನೂರಿಪ್ಪತ್ತು ದಿನದಲ್ಲಿ ಕೆಲವೊಮ್ಮೆ ಅವಾಯ್ಡಬಲ್ ಆದಂಥ ಕೆಲವು ಮದುವೆಗಳು ಬ್ಲಾಕ್ ಆಗಿರುತ್ತೆ ನಿಮ್ಮ ರಿಲೇಟಿವ್ ತುಂಬ ಕ್ಲೋಸ್ ರಿಲೇಟಿವ್ ಮದುವೆ ಎರಡು ದಿನ ನೀವು ಹೋಗಲೇಬೇಕು ಜಾತ್ರೆ ಇದೆ ಊರಿನ ಎಲ್ಲ ಗೆಸ್ಟ್ಗಳು ನಿಮ್ಮ ಮನೆಗೆ ಇದ್ದಾರೆ ಒಂದು ಎರಡು ಮೂರು ದಿನ ಹೋಗ್ಬಿಡುತ್ತೆ ಈ ಥ್ರೆಟ್ಸ್ಗಳನ್ನು ಲೆಕ್ಕ ಹಾಕ್ಕೊಂಡು ನೀವೊಂದು ಬ್ಯೂಟಿಫುಲ್ ಆದ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡ್ರಿ ಅಂದರೆ ಈ ನಾಲ್ಕೈದು ತಿಂಗಳಲ್ಲಿ ಒಬ್ಬ ಹೊಸ ವ್ಯಕ್ತಿ ರೀಬಾರ್ನ್ ಸೆಲ್ಫ್ ಅಂತ ಕರಿತೇವೆ ನಾವು ಹೊಸ ವ್ಯಕ್ತಿ ಹುಟ್ಟು ಬರ್ತಾನೆ ಆ ವ್ಯಕ್ತಿ ಹೇಗಿರ್ತಾನೆ ಅಂದರೆ ಯಾವ ಎಕ್ಸಾಮ್ಗೂ ಹೋಗಿ ಕುತ್ಕೊಂಡ್ರು ಆರಾಮ್ ಕ್ಲಿಯರ್ 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 ಮಾಡುವಂಥ ಶಕ್ತಿ ಇರುತ್ತೆ ಈಗ ನೋಡೋದಾದರೆ ಆ್ಯಕ್ಷನ್ ಪ್ಲ್ಯಾನ್ ಹೇಗಿರುತ್ತೆ ನಾನು ಇದ್ರದ್ದು ಎಕ್ಸೆಲ್ ಶೀಟನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಸಾಧನಾ ಅಕಾಡೆಮಿ ಅಂತ ಹೋದ್ರೆ ನೀವು ಒಂದು ಚಾನಲ್ ಸಿಗುತ್ತೆ ಅಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ಅಂದರೆ ಇದರ ಎಕ್ಸೆಲ್ ಶೀಟ್ ಹಾಕಿರ್ತೀನಿ ಪ್ಲಸ್ ಪಿ ಡಿ ಎಫ್ ಹಾಕಿರ್ತೀನಿ ಪ್ರಿಂಟ್ ತೊಗೊಂಡು ನೀವು ಕೈಯಲ್ಲಿ ಬರೆಯೋದಾದರೆ ಇಲ್ಲ ನಾವು ಸಾಫ್ಟ್ ಕಾಪಿ ರೆಡಿ ಮಾಡ್ಕೊತೀವಿ ಸಾಫ್ಟ್ ಕಾಪಿ ರೆಡಿ ಮಾಡ್ಕೊಳ್ರಿ ದಿಸ್ ಟೈಪ್ ಏನಿರಲ್ಲ ಆಕ್ಷನ್ ಪ್ಲ್ಯಾನ್ ಅಂದರೆ ಡೇಟ್ ಈಗ ಇಂಥ ನಾನು ಇವತ್ತು ಇಪ್ಪತ್ತ ಎರಡನೇ ತಾರೀಕು ಏನು ಮಾಡ್ತೀನಿ ಎಷ್ಟೊತ್ತಿಗೆ ಹೇಳ್ತೀನಿ ಹೇಳೋ ಟೈಮ್ ಗೊತ್ತಿರಬೇಕು ನಿಮಗೆ ಏನು ಟಾಪಿಕ್ ಓದ್ಬೋದು ನಾವಿಲ್ಲಿ ಹೇಳೋದು ಸೈಕಾಲಜಿ ಬೇಸ್ಡಲ್ಲಿ ಅಂತ ಅಂದರೆ ಹೊಸ ರೀಡರ್ ಇದ್ದಾರೆ ಈಗ ನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಇಂಥವ್ರು ಒಂದಿನಕ್ಕೆ ದಿನಕ್ಕೆ ಮೂರು ನಾಲ್ಕು ಸಬ್ಜೆಕ್ಟ್ಗಳನ್ನು ಓದಬಾರ್ದು ಅಂತ ಹೇಳ್ತೀವಿ ಯಾಕೆ ಅಂತ ಅಂದರೆ ದಟ್ ಈಸ್ ಸೈಕಾಲಜಿ ಇಡೀ ಕಲಿಕೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಡೀ ಕಲಿಕೆ ಅಂದರೆ ಒಂದು ಸಮಗ್ರವಾದ ಒಂದು ಕಾನ್ಸೆಪ್ಟ್ ಇಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಬೆಳಗಿಂದ ಸಂಜೆವರೆಗೂ ನೀವು ಇಂಡಿಯನ್ ಪಾಲಿಟಿ ಓದ್ತಾ ಬಂದರೆ ಏನು ಯೂನಿಯನ್ ಅಂತ ಅಂದರೆ ಫಸ್ಟಿಗೆ ಗೊತ್ತಾಗುತ್ತೆ ಯೂನಿಯನ್ ಅಂತ ಗೊತ್ತಾಗ ಸಿಟಿಜನ್ಶಿಪ್ ಅಂದ್ರೆ ಏನು ಗೊತ್ತಾಗುತ್ತೆ ಆಮೇಲೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು ಗೊತ್ತಾಗುತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂದ್ರೆ ಏನು ಗೊತ್ತಾಗುತ್ತೆ ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಾಗುತ್ತೆ ಇಷ್ಟನ್ನು ಒಂದು ದಿನಕ್ಕೆ ಹೋದಾಗ ಒಂದು ಕ್ಲಿಯರ್ ಪಿಕ್ಚರ್ ಒನ್ನಿಂದ ಫಿಫ್ಟಿ ಒನ್ ಆರ್ಟಿಕಲ್ವರೆಗೂ ಒಂದು ಪಿಕ್ಚರ್ ತಲೆಯಲ್ಲಿ ಕ್ಲೀನಾಗಿ ಮೂಡ್ತಾ ಬರುತ್ತೆ ಸಂವಿಧಾನ ಅಂದ್ರೀಗೆ ಇದ್ ನಂತರ ಇದೀಗ ಇದಂತ್ರ ಇದೀಗ ಒಂದು ಪಿಕ್ಚರ್ ಬರುತ್ತೆ ಅದು ಬಿಟ್ಕೊಂಡು ಬೆಳಿಗ್ಗೆ ನೀವು ಸಿಟಿಜನ್ಶಿಪ್ ಓದ್ಕೊಂಡು ಮಧ್ಯಾಹ್ನ ಇದ್ದಕ್ಕಿದಂಗೆ ಇಂಡಿಯನ್ ಎಕಾನಮಿಗೂ ಸಂಜೆ ಇಂಡಿಯನ್ ಜಾಗ್ರಫಿನೋ ಅಥವಾ ಕರ್ನಾಟಕ ಜಾಗ್ರಫಿಗೋ ಬಂದು ರಾತ್ರಿ ಮಲ್ಗೋತ್ತಿಗೆ ಹೊತ್ತಿಗೆ ಮೆಂಟಲಿಬಿಟಿ ಸಾಲ್ವ್ ಮಾಡ್ತಾಯಿದ್ದೆ ಅಂದರೆ ಇಲ್ಲಿ ಏನೇ ಇಮೇಜ್ ಕ್ರಿಯೇಟ್ ಆಗೋಕ್ಕಾಗಲ್ಲ ಈ ಮಿಕ್ಸ್ಡ್ ರೀಡಿಂಗ್ ಯಾರು ಮಾಡ್ಬೋದು ಅಂತಂದರೆ ಈಗ ಆಲ್ರೆಡಿ ನಾನು ಎರಡು ಮೂರು ಟೈಮ್ ಓದಿದ್ದೀನಿ ಅನ್ನೋಂಥವ್ರು ಮಿಕ್ಸ್ಡ್ ರೀಡಿಂಗ್ ಓಕೆ ನ್ಯೂ ರೀಡರ್ ಹೊಸದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀರಾ ಕಾಂಪಿಟೇಟಿವ್ ಫೀಲ್ಡಿಗೆ ಅನ್ನೋಂಥವ್ರು ಯಾವ ಕಾರಣಕ್ಕೂ ನೀವು ಮಿಕ್ಸ್ಡ್ ರೀಡಿಂಗ್ ಮಾಡಬಾರ್ದು ಮತ್ತು ಹಳುಬರು ಕೂಡ ಅಷ್ಟೇ ನಾನು ನಿಮ್ಮ ತಲೆಯಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗಿಲ್ಲ ಚೆನ್ನಾಗಿ ನಾನು ರಿಪೀಟೆಡ್ ಫೇಲ್ಯೂರು ಇದ್ದೀನಿ ಅಂದರೆ ಒಂದು ಸರಿ ಬ್ರೈನ್ ಕ್ಲಿಯರ್ ಮಾಡಿಕೊಂಡ್ರೆ ನನಗೇನು ಗೊತ್ತಿಲ್ಲ ಅಂತ ಈಗೋನೇ ನಮ್ಮನ್ನು ಹಾಳು ಮಾಡೋದು ಓದ್ಬಿಟ್ಟಿದ್ದೀನಿ 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 ಕೆಲವು ಹುಡುಗರು ನೋಡಿದ್ದೀನಿ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅವರೇ ಮಾಸ್ಟರ್ಸ್ ಕೋಚಿಂಗ್ ಮಾಡ್ತಾ ಇರ್ತಾರೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇರೋಲ್ಲ ಏನಕ್ಕೆ ಆಗ್ತಾಯಿದೆ ಅಂದರೆ ಅವ್ರ ತಲೆಯಲ್ಲಿ ಬಂದುಬಿಟ್ಟಿದ್ದು ನಂಗೆ ಗೊತ್ತು ಅಂತ ಆದರೆ ಅವ್ರಿಗೆ ಬೇಕಿರೋ ಕಾನ್ಸೆಪ್ಟ್ಗಳಲ್ಲಿ ಕೆಲವೊಂದು ಬಿಟ್ಟುಬಿಟ್ಟಿರ್ತಾರೆ ಅದು ಬಿಟ್ಕೊಂಡೆ ಅದನ್ನೇ ನಾನು ತಿಳ್ಕೊಂಡಿದ್ದ ನಾಲೆಡ್ಜ್ ಅಂತ ಇರ್ತಾರೆ ಹಾಗಾಗಬಾರ್ದು ಒಂದು ಸರಿ ಫೇಲ್ಯೂರ್ ಆಗ್ತಾಯಿರೋಂಥವ್ರು ಬ್ಲ್ಯಾಂಕ್ ಮೈಂಡ್ ಮಾಡ್ಕೊಳ್ರಿ ನಂಗೆ ಗೊತ್ತಿಲ್ಲ ಅಂತ ರೀಸ್ಟಾರ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ನೀವು ಬೂಮ್ ಆಗ್ತಾ ಬರ್ತೀರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒನ್ ಡೇಟ್ಗೆ ಒಬ್ಬ ಸಾಮಾನ್ಯ ಅಂದರೆ ಓದೋದಕ್ಕಂತಲೇ ಕೂತಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಹೇಳೋದಾದರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಓದಲೇಬೇಕು ನೀವು ಓದೋದಕ್ಕಾಗೇ ಕೂತವ್ರು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಿರೋ ಫೈವ್ ಎಮ್ ಕ್ಲಬ್ ನಾನು ಯಾವಾಗಲೂ ಪ್ರಪೋಸ್ ಮಾಡೋದಷ್ಟೇ ನನ್ನ ಬಿಗ್ ಬಿಗ್ ಸಕ್ಸಸ್ಗಳಿಗೆ ಹೊಡೆತ ಕೊಟ್ಟಿದ್ದು ಐದು ಗಂಟೆಗೆ ಏಳ್ದೇ ಇರೋದು ಮತ್ತು ಐದು ಗಂಟೆಗೆ ಏಳಕ್ಕೆ ಆರಂಭ ಮಾಡಿದ್ಮೇಲೆ ಮತ್ತು ನಾನು ಕೆಲವು ಹುಡುಗನ ಫಾಲೋಅಪ್ ಅಪ್ ನಾ ಇದ್ದಂಥ ಐದು ಗಂಟೆಗೆ ಹುಡುಗರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂಥದ್ದು ಹಾಗಾಗಿ ಫೈವ್ ಎಮ್ ಇಸ್ ಬೆಟರ್ ಐದರಿಂದ ಏಳು ಒಂದು ಎರಡು ಗಂಟೆ ಓದ್ತೀರ ಎಂಟರಿಂದ ಹತ್ತು ಮತ್ತು ಒಂದು ಗಂಟೆ ಗ್ಯಾಪ್ ಇದೆ ಅಲ್ಲಿ ನೀವು ಬ್ರಷ್ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕೆ ಮಾಡೋದಕ್ಕೆ ಎಂಟರಿಂದ ಹತ್ತು ಮತ್ತೊಂದು ಎರಡು ಗಂಟೆ ಓದ್ತೀರಾ ಹತ್ತು ಗಂಟೆ ಹೋದ ನಂತರ ಮತ್ತೆ ಇನ್ನೇನೋ ಮಾಡಬೇಕಾಗಿಲ್ಲ ಆರಾಮ್ ಒನ್ ಅವರ್ ರೆಸ್ಟ್ ಆ ಕಡೆ ಈ ಕಡೆ ಓಡಾಡ್ರಿ ಹನ್ನೊಂದರಿಂದ ಹನ್ನೆರಡುವರೆ ಒಂದೂವರೆ ಗಂಟೆ ಮತ್ತೊಂದು ಅರ್ಧ ಗಂಟೆ ಬ್ರೇಕ್ ಒಂದೂವರೆ ಗಂಟೆ ಬ್ರೇಕ್ ಸಿಗುತ್ತೆ ಎರಡರಿಂದ ನಾಲ್ಕು ಒಂದು ಸ್ವಲ್ಪ ಮಲಗ್ರಿ ನಾಲ್ಕು ಗಂಟೆಗೆ ನೋ ಪ್ರಾಬ್ಲಮ್ ಆರರಿಂದ ಎಂಟು ಆಮೇಲೆ ಒನ್ ಅವರ್ ಬ್ರೇಕ್ ತಗೊಂಡು ಒಂಬತ್ತರಿಂದ ಹತ್ತುವರೆ ಇಷ್ಟು ಓದ್ಕೊಂಡ್ರೆ ಅಷ್ಟು ಬ್ರೇಕ್ ಕೊಟ್ಟಿದ್ದೀವಿ ನಾವು ಮಧ್ಯ ಮಧ್ಯೆ ಬೇಕಾದಷ್ಟು ಬ್ರೇಕನ್ನು ಹನ್ನೊಂದು ಗಂಟೆ ರೀಡಿಂಗ್ ಆಗುತ್ತೆ ಹನ್ನೊಂದು ಗಂಟೇಲಿ ಏನಾಗಬೇಕು ಟಾಪಿಕ್ಸ್ ಡಿವೈಡ್ ಆಗಬೇಕು ಇಂಥ ಟಾಪಿಕ್ ಈ ಟೈಮಲ್ಲಿ ಕವರ್ ಮಾಡ್ತೀನಿ ಯಾರೋ ಒಬ್ಬ ಹುಡುಗ ಗಂಟೆಗೆ ಹತ್ತು ಪೇಜ್ ಓದ್ತೀನಿ ಅನ್ನೋರನ್ನ ಇಟ್ಕೊಂಡು ಇದು ಬ್ಲೂ ಪ್ರಿಂಟ್ ಮಾಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ಮಾಡಿಕೊಡ್ರಿ ಹತ್ತು ಓದಿಗೆ ನಾನು ಆಪ್ಷನ್ ಕೊಟ್ಟಿದ್ದೀನಿ ಹತ್ತು ಬೇಡಪ್ಪ ನೀನು ಇನ್ನೊಂದು ಮೂರು ಕಡಿಮೆ ಓದು ಪಿ ಎಸ್ ಗಂಗಾಧರ್ ಸರ್ ಅವರ ಇಂಡಿಯನ್ ಕ ಭಾರತದ ಸಂವಿಧಾನ ಮತ್ತು ರಾಜಕೀಯ ಪುಸ್ತಕ ಭಾಳ ಚೆನ್ನಾಗಿದೆ ಆ ಪುಸ್ತಕ ಇಟ್ಕೊಂಡು ಅವನಿಗೆ ಇದನ್ನ ಹಾಕ್ಕೊಟ್ಟಿದ್ದೆ ನಾನು ಐತಿಹಾಸಿಕ ಹಿನ್ನೆಲೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹದಿನೇಳು ಪೇಜ್ ಆಗುತ್ತೆ ನೀನು ಫೈವ್ ಟು ಸೆವೆನ್ ಅವ್ರಿಗೂ ಈ ಹದಿನೇಳು ಪೇಜ್ ಮಾತ್ರ ಓದ್ರೆ ಸಾಕು ಇನ್ನು ಮೂರು ಪೇಜ್ ಕಡಿಮೆ ಅವನ ಪ್ರಕಾರ ಇಪ್ಪತ್ತು ಓದಬೇಕು ನಾವು ಇನ್ನೂ ಮೂರು ಕಡಿಮೆ ಕೊಟ್ಟಿದ್ದೀವಿ ನೆಕ್ಸ್ಟು ಎಂಟರಿಂದ ಹತ್ತಕ್ಕೆ ಸಂವಿಧಾನ ರಚನೆ ಲಕ್ಷಣಗಳು ಪ್ರಸ್ತಾವನೆ ಹದಿನೆಂಟು ಇದೆ ಅವ್ನ ಕೆಪಾಸಿಟಿ ಇಪ್ಪತ್ತು ನಾವು ಇನ್ನೂ ಎರಡು ಕಡಿಮೆ ಕೊಟ್ಟಿದ್ದೀವಿ ಒಕ್ಕೂಟ ಮತ್ತು ಪೌರತ್ವ ಹದಿಮೂರು ಪೇಜು ಕೇವಲ ಒಂದೂವರೆ ಗಂಟೆ ಇದೆ ಹದಿಮೂರು ಪೇಜ್ ಕೊಟ್ಟಿದ್ದೀವಿ ಮೂಲಭೂತ ಹಕ್ಕುಗಳನ್ನು ಎರಡು ಭಾಗ ಮಾಡ್ಕೋತೀವಿ ಮೂವತ್ತೆರಡು ಫಸ್ಟ್ ಟು ಅವರ್ಗೆ ಒಂದು ಹದಿನಾರು ಪೇಜು ನೆಕ್ಸ್ಟು ಅವರ್ಗೆ ಫಂಡಮೆಂಟಲ್ ರೈಟ್ಸ್ ಮತ್ತು ಹದಿನಾರು ಪೇಜು ರಾಜ್ಯ ನಿರ್ದೇಶಕ ತತ್ವಗಳು ಪ್ಲಸ್ ರಿವಿಷನ್ನು ಅದು ಹನ್ನೆರಡು ಇದೆ ರಾತ್ರಿ ಒಂದೂವರೆ ಗಂಟೆ ಟೈಮ್ ಸಿಗುತ್ತೆ ಈ ಥರ ತೊಂಬತ್ತೆರಡು ಪೇಜ್ ಕಂಪ್ಲೀಟ್ ಆಗುತ್ತೆ ಗಂಗಾಧರ್ ಸರ್ ಬುಕ್ ಒಂದು ಐನೂರ ಐನೂರೈವತ್ತು ಐನೂರ ಅರವತ್ತು ಪೇಜ್ ಇದೆ ಒಂಬತ್ತೈದು ನಲವತ್ತು ಒಂಬತ್ತಾರಲ ಐವತ್ನಾಲ್ಕು ಸಿಕ್ಸ್ ಟು ಸೆವೆನ್ ಡೇಸಲ್ಲಿ ಆ ಬುಕ್ ಕಂಪ್ಲೀಟಾಗಿ ಓದಿ ಅರ್ಥ ಮಾಡಿಕೊಂಡು ಒಂದು ಪಿಕ್ಚರ್ ನಿಮ್ಮ ತಲೆಯಲ್ಲಿ ಇಟ್ಕೋಬೋದು ಭಾಳಷ್ಟು ಜನ ಯುವಕರ ಮನೆಯಲ್ಲಿ ಆ ಭಾರತದ ಸಂವಿಧಾನ ರಾಜಕೀಯ ಪಿ ಎಸ್ ಗಂಗಾಧರ್ ಸರ್ ಅವ್ರ ಬುಕ್ ಇದೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ನಾನು ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ ತೊಂಬತ್ತು ಪರ್ಸೆಂಟ್ ಯುವಕ ಯುವತಿಯರ ಆ ಪುಸ್ತಕ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಟೈಮ್ ಬೌಂಡ್ ಟೈಮ್ ಬ್ಲಾಕ್ ಈ ಥರ ಹಾಕ್ಕೊಂಡು ಓದಿಲ್ಲ ನೈಂಟಿ ಟೂ ಪೇಜ್ ಪರ್ ಡೇ ಕವರ್ ಆಯಿತು ಅಂದರೆ ನೀಲ್ಲಿ ನೋಡಿ ಅವ್ರ ಲಾಸ್ಟಿಗೆ ಮಲ್ಗಬೇಕಾರೆ ಇದೊಂದು ಶರ ಬರೀಬೇಕು ನೀವು ಕಂಪ್ಲೀಟೆಡ್ ಆರ್ ನಾಟ್ ಕಂಪ್ಲೀಟೆಡ್ ಎಸ್ 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 ಬಂತು ಅಂದರೆ ನಿಮ್ಮ ಲೈಫಲ್ಲಿ ಎಸ್ ಜಾಸ್ತಿ ಆಯಿತು ಅಂದರೆ ಗೆದ್ದಿದ್ದೀರಿ ಅಂತ ಅರ್ಥ ಕೊನೆಗೊಂದು ಟೋಕನ್ ಕೊಡಬೇಕು ಸ್ಯಾಟಿಸ್ಫೈಡಾ ನಾಟ್ ಸ್ಯಾಟಿಸ್ಫೈಡಾ ಸ್ಯಾಟಿಸ್ಫೈಡ್ ಈ ಹುಡುಗಂದು ಇದು ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ಈ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಡೇ ಟು ಡೇ ಡೇ ಟು ಡೇ ಸಿಕ್ತು ಇತ್ತು ಅಂದರೆ ಆಟೋಮೆಟಿಕ್ಲಿ ಗೆದ್ದಿದ್ದೀರಿ ಅಂತ ಅರ್ಥ ಈ ಎಷ್ಟು ಜಾಗದಲ್ಲಿ ನೋಗಳು ಜಾಸ್ತಿ ಆಯಿತು ಅಂದರೆ ಕತೆ ಮತ್ತು ಈ ಆ್ಯಕ್ಷನ್ ಪ್ಲಾನ್ ಒನ್ ಡೇದೆಲ್ಲ ಹೇಳ್ತಾ ಇರೋದು ನಾನು ಇದು ಹನ್ನೊಂದು ಮೂರಕ್ಕೆ ಹುಡುಗ ಹಾಕ್ಕೊಂಡಿದ್ದನ್ನು ಇಡ್ತಾ ಇದ್ದೀನಿ ಹನ್ನೆರಡು ಮೂರು ಹದಿಮೂರು ಮೂರು ಹೀಗೆ ಒಂದು ದಿನ ಒಂದು ಅರ್ಧ ದಿವಸ ಹೋಗ್ಬಿಡಲಿ ಒಂದು ಸ್ಕೂಲಲ್ಲಿ ಸ್ಟಾರ್ಟಿಂಗ್ ಜೂನ್ ತಿಂಗಳಲ್ಲಿ ಬರ್ತಿದ್ದಂಗೆ ಒಂದು ಟೈಮ್ ಟೇಬಲ್ ಮಾಡ್ತಾರೆ ವರ್ಷ ಇಡೀ ಯಥೋ ಪ್ರಕಾರ ಕ್ಲಾಸ್ ತಡ್ಕೊಂಡು ಹೋಗ್ತವೆ ಒನ್ ಡೇ ಹೋಗಿಬಿಡಲಿ ಯುಗಾದಿ ಹಬ್ಬದ ದಿವಸ ಕಂಪ್ಲೀಟ್ ಅದಕ್ಕೆ ಹೋಗಲಿ ನೀಟಾದ ಒಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಿರಿ ಏನೇನು ಚಾಪ್ಟ್ರ್ ನಾನು ನೂರಿಪ್ಪತ್ತು ದಿವಸಲ್ಲಿ ಕವರ್ ಮಾಡ್ತೀನಿ ನೂರಿಪ್ಪತ್ತು ದಿವ್ಸಲ್ಲಿ ಎಷ್ಟು ಓದಿ ಮುಗಿಸ್ತೀನಿ ಈ ಥರ ಈ ಹನ್ನೊಂದು ಗಂಟೆದು ಹಾಕ್ತಿದ್ದಂಗೆ ನಮ್ಮ ಸೆಕೆಂಡ್ ವರ್ಗ ಸ್ಟಾರ್ಟ್ ಮಾಡುತ್ತೆ ಸರ್ ನಾನು ಗೃಹಿಣಿ ಇದ್ದೀನಿ ನಾನು ಜಾಬಲ್ಲಿದ್ದೀನಿ ನನಗೆ ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಾನು ಕಡಿಮೆ ಓದ್ತೀನಿ ಕಡಿಮೆ ಅಂದರೆ ಒಂದು ಆರು ಗಂಟೆ ಕೊಡಬೇಕು ನೀವು ಸಿಕ್ಸ್ ಅವರ್ಸ್ ರೀಡ್ ಮಾಡೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಎಲ್ಲಿಂದ ಟೈಮ್ ತರ್ಬೋದು ನೋಡ್ತೀನಿ ನೋಡಿರಿ ಫೈವ್ ಟು ಸೆವೆನ್ ಫೈವ್ ಟು ಸೆವೆನ್ ಏಳದ ಏಳು ಗಂಟೆಗೆ ಹೇಳ್ತಾ ಇರ್ತಾರೆ ಗೃಹಿಣಿ ಅಂದ್ಕೊಳ್ಳು ಏನು ಅರ್ಲಿ ಮಾರ್ನಿಂಗ್ ಎದ್ದು ರಂಗೋಲಿ ಹಾಕೋ ಗೃಹಿಣಿಯರು ಕಡಿಮೆ ಆಗಿದ್ದಾರೆ ಈಗ ಫೈವ್ ಟು ಸೆವೆನ್ ಒನ್ ಟೂ ಅವರ್ ಓದ್ಬೋದು ನೆಕ್ಸ್ಟ್ ಮುಗಿದೋಯ್ತು ಇದು ವರ್ಕರ್ಗೂ ಮತ್ತು ಗೃಹಿಣಿಯರಿಗೂ ಸೇರ್ಕೊಂಡು ನಾ ಹೇಳ್ತಾ ಇರೋದು ಗೃಹಿಣಿಯರು ಸ್ವಲ್ಪ ರೀ ರೀಫರ್ವಿಶ್ ಮಾಡ್ಕೊಳ್ರಿ ಇದನ್ನ ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಎಲ್ಲ ಹಾಕೋಬೋದು ನಾವು ವರ್ಕರ್ನ ಇಟ್ಕೊಂಡು ಹಾಕ್ಕೊಂಡಾಗ ಈ ಜಾಬಲ್ಲಿರುವಂಥವ್ರನ್ನೆಲ್ಲ ಹಾಕ್ಕೊಂಡಾಗ ಸಂಜೆ ಸಿಕ್ಸ್ವರೆಗೂ ಅವ್ರಿಗೆ ಏನು ಕೇಳ್ತಾ ಇಲ್ಲ ನಾನು ಸಿಕ್ಸ್ ಟು ಏಯ್ಟ್ ಪಿ ಎಮ್ ಟೂ ಅವರ್ ಒನ್ ಅವರ್ ಬ್ರೇಕು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ನೋಡಿರಿ ಇಷ್ಟೇ ಮಾಡಿಕೊಂಡ್ರು ಆರು ಅವರ್ ಸಿಗುತ್ತೆ ಬೆಳಿಗ್ಗೆ ಎರಡು ಗಂಟೆ ಸಂಜೆ ನಾಲ್ಕು ಗಂಟೆ ಸಿಕ್ಸ್ ಅವರ್ ಸಿಗುತ್ತೆ ಅವರು ಕೂಡ ನಲ್ವತ್ತೆಂಟು ಪೇಜ್ ಓದ್ಬೋದು ಫಾರ್ಟಿ ಏಯ್ಟ್ ಪೇಜಸ್ಸು ಸಿಕ್ಸ್ ಟಾಪಿಕ್ಸು ಮೂರು ಎಸ್ 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 ಬರೆಬಿಟ್ಟರೆ ಸ್ಯಾಟಿಸ್ಫೈಡು ಈ ವರ್ಕ್ ಮಾಡುತ್ತಾ ಇರುವಂಥದ್ದು ಹೊರಗಡೆ ಇರೋಂಥವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರತ್ತೆ ಈಗ ಸಬ್ ಇನ್ಸ್ಪೆಕ್ಟರ್ ಆಗೋಕ್ಕೆ ಅನ್ಎಂಪ್ಲಾಯ್ ಹುಡುಗ ಓದ್ತಾ ಇರೋ ಲೆವೆಲೇ ಬೇರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಓದ್ತಾ ಇರ್ತಾರೆ ಅವ್ನ ಲೆವೆಲೇ ಬೇರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಏನೇನು ಕೋರ್ತಿರೋ ನಾವು ಬಿಸಿ 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 ನೀವು ಆರೇ ಗಂಟೆ ಓದಿರೋ ಸಾಕು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೇಂಜ್ ಇರುತ್ತೆ ನಿಮಗೆ ಜಾಬ್ನ ವರಿ ಇರಲ್ಲ ಆಲ್ರೆಡಿ ವಿ ಇನ್ ಜಾಬ್ ನಿಮಗೆ ಸಂಬಳದ ವರಿ ಇರೋಲ್ಲ ಆಲ್ರೆಡಿ ಸಂಬಳ ಬರ್ತಾ ಇರುತ್ತೆ ಟೈಮ್ ಕಡಿಮೆ ಸಿಗ್ತಿರುತ್ತೆ ಬಟ್ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ದಟ್ ರೀಸನ್ ಸೆಟಲ್ಡ್ ಇರೋಂಥವ್ರು ಇನ್ನೂ ಹೈಯರ್ ಟ್ರೈ ಮಾಡ್ತಾ ಇರ್ತೀರಲ್ಲ ನೀವು ಸಿಕ್ಸ್ ಟು ಸೆವೆನ್ ಅವರ್ಸ್ ಫೋ ಫೈವ್ ಟು ಸೆವೆನ್ ಅವರ್ಸ್ ಫೈವ್ ಟು ಏಯ್ಟ್ ಅವರ್ಸ್ ಅಟ್ಲೀಸ್ಟ್ ಫೈವ್ ಅವರ್ಸ್ ಓದ್ತಾ ಇದ್ದೀರಂದರೆ ಇಟ್ಸ್ ಎನಫ್ ಇದು ರೆಗ್ಯುಲರ್ ಇರಬೇಕು ಮಿಸ್ ಆಗಬಾರ್ದು ಈ ಥರ ಒಂದು ಆ್ಯಕ್ಷನ್ ಪ್ಲ್ಯಾನ್ ಎಕ್ಸೆಲ್ ಶೀಟ್ ಕೊಡ್ತೀನಿ ನಾನೇ ಡೇಟ್ ಹಾಕಿ ಕೊಟ್ಟಿರ್ತೀನಿ ಆ ಡೇಟ್ ಹತ್ರ ನೀವು ಫಿಲ್ ಮಾಡ್ಬೇಕು ಯಾವ ಸಬ್ಜೆಕ್ಟ್ ಓದ್ತೀರಾ ಎಷ್ಟು ದಿನಕ್ಕೆ ಯಾವ್ಯಾವ್ದು ಮುಗಿಯುತ್ತೆ ನೂರಿಪ್ಪತ್ತು ದಿವ್ಸಕ್ಕೆ ಒಂದು ಬ್ಯೂಟಿಫುಲ್ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಆಗಬೇಕು ನಾರ್ಮಲ್ ವಿದ್ಯಾರ್ಥಿಗಳಿಗೆ ಹೇಳ್ದಲ್ಲ ನಾನು ದಿನಕ್ಕೆ ಒಂದು ಹಂಡ್ರೆಡ್ ಪೇಜ್ ಓದ್ಬೋದು ಅನ್ನೋಂಥವ್ರಿಗೆ ನೂರಿಪ್ಪತ್ತು ದಿನಕ್ಕೆ ಹನ್ನೆರಡು ಸಾವಿರ ಪುಟಗಳು ಓದ್ತೀರಾ ಒಂದು ಹತ್ತು ಬುಕ್ ಲಿಸ್ಟ್ ಕೊಡ್ತೀನಿ ನಾನು ನಾಳೆ ನಾಡ್ದಲ್ಲಿ ಮತ್ತೆ ಬರ್ತೀನಿ ಬುಕ್ ಲಿಸ್ಟ್ ಕೊಡ್ತೀನಿ ಟೆನ್ ಬುಕ್ಸನ್ನು ಒಟ್ಟು ಪೇಜ್ಗಳು ನಾನು ಲೆಕ್ಕ ಹಾಕಿದ್ದೀನಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಪೇಜ್ ಇದೆ ಹನ್ನೆರಡು ಸಾವಿರ ಪುಟಗಳು ಅಂತಂದರೆ ಮೂರು ಸರಿ ಓದ್ಬೋದು ನೀವು ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಓದೋರು ದಿನಕ್ಕೆ ನೂರು ಪೇಜ್ ಓದ್ತಾ ಇದ್ದೀರಂದರೆ ಆ ಸೇಮ್ ಸೆಟ್ ಆಫ್ ದಿ ಬುಕ್ಕನ್ನು ತ್ರೀ ಟೈಮ್ಸ್ ಓದ್ಬೋದು ತ್ರೀ ಟೈಮ್ಸ್ ಓದಿದ್ದೀರಾ ಅಂದರೆ ನಿಮಗೆ ಇನ್ನೇನು ಹಿಡಿಬೇಕಾಗಿದೆ ಯು ಆರ್ ದ ವಿನ್ನರ್ ಇಲ್ಲಪ್ಪ ನಾನು ಡ್ಯೂಟಿ ಹೋಗ್ತೀನಿ ಹೌಸ್ ವೈಫ್ ಇದ್ದೀನಿ ಅಂದರೆ ನೀವು ಐವತ್ತು ಪೇಜ್ ಓದ್ತೀರಾ ಅಂದ್ಕೊಂಡ್ರು ಆರು ಸಾವಿರ ಸರಿ ಓದಿರ್ತೀರಾ ಒಂದು ಸರಿ ಕಂಪ್ಲೀಟಾಗಿ ಇನ್ನೊಂದು ಬಾರಿ ರಿವಿಷನ್ ಆಗ್ತಾ ಬಂದಿರುತ್ತೆ ರಿವಿಷನಲ್ಲಿ ನಿಮ್ಮ ಸ್ಪೀಡ್ ಜಾಸ್ತಿ ಇತ್ತು ಅಂದರೆ ಎರಡನೇ ಸರಿ ರಿವಿಷನ್ ಆಗೋಗಿರುತ್ತೆ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ ಟೈಮ್ ಬೌಂಡ್ ಟೈಮ್ ಬ್ಲಾಕಲ್ಲಿ ನೀವು ಫಾಲೋ ಅಪ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ಗೆಲ್ತೀರಾ ದಟ್ಸ್ ವೈ ಆ್ಯಕ್ಷನ್ ಪ್ಲ್ಯಾನನ್ನು ಪಕ್ಕ ಮಾಡ್ಕೊಳ್ರಿ ನಮ್ಮದು ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಜೀರೋ ನೈನ್ ಟು ಜೀರೋ ಯೂಟ್ಯೂಬಲ್ಲಿ ನಂಬರ್ ಬರ್ತಾ ಇರುತ್ತೆ ಕೆಳಗಡೆ ಬೇಕಾದ್ರೆ ಇನ್ನೊಂದು ಸ ಈ ವಿಡಿಯೋದಲ್ಲಿ ನಂಬರ್ ಹಾಕ್ತೀನಿ ಆ ನಂಬರ್ಗೆ ನಿಮ್ಮ ಆ್ಯಕ್ಷನ್ ಪ್ಲಾನ್ ಕಳಿಸ್ಕೊಡ್ರಿ ಆ್ಯಕ್ಷನ್ ಪ್ಲ್ಯಾನ್ ಹೇಗಿದೆ ಒಂದು ಇಪ್ಪತ್ತು ಜನದ್ದು ಬಂದರೆ ಸಾಕು ನನಗೀಗ ಹದಿನಾಲ್ಕು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಎಲ್ಲರದ್ದು ಬೇಕಾಗಿಲ್ಲ ಒಂದು ನೂರು ಜನದ್ದು ಆ್ಯಕ್ಷನ್ ಪ್ಲ್ಯಾನ್ ಬಂತು ಅಂದರೆ ನೂರು ಜನನಾದರೂ ಬದುಕಲ್ಲಿ ಏನೋ ಮಾಡಬೇಕು ಅಂತ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮತ್ತು ಅದರಲ್ಲಿ ಏನೋ ಎರರ್ಸ್ ಇತ್ತು ಅಂದರೆ ನೆಕ್ಸ್ಟ್ ಫಾಲೋಅಪ್ ಮಾಡ್ತೀನಿ ಆ ಫಾಲೋಅಪ್ ಮೂಲಕ ಬೇರೆಯವ್ರಿಗೂ ಮಾಹಿತಿ ಕೊಡೋಣ ಏನು ಬದಲಾಯಿಸ್ಕೋಬೇಕು ಅನ್ನೋ ರಿಲೇಟೆಡ್ ಆಗಿ ಹಾಗಾಗಿ ಯಾವುದೇ ಮಿಸ್ ಮಾಡಬೇಡಿ ನಾನು ಅಷ್ಟೇ ರೆಸಲ್ಯೂಷನ್ ಮಾಡೋಗಿದ್ದೆ ಏನು ಅಂತ ಅಂದರೆ ಜನವರಿಯಿಂದ ಪ್ರತಿ ವಾರು ಕರೆಂಟ್ ಅಫೇರ್ಸ್ ಕೊಡ್ತೀನಿ ಅಂತ ಕೊಡೋಕ್ಕಾಗಲಿಲ್ಲ ಗೌರ್ಮೆಂಟಲ್ಲಿದ್ದೀವಿ ಸರ್ಕಾರದಿಂದ ಎಷ್ಟು ಒತ್ತಡದ ಕೆಲಸ ಬರುತ್ತೋ ಅದನ್ನು ಬಾಯಿ ಮುಚ್ಕೊಂಡು ಮಾಡಬೇಕು ಅದ್ರ ಜೊತೆಗೆ ಸಿಕ್ಕಾಬೇ ಸುತ್ತಿದ್ದೀವಿ ಜಿಲ್ಲೆ ಜಿಲ್ಲೆಗಳು ಅಲ್ಲದು ಕಾರ್ಯಾಗಾರ ಮಾಡಿದ್ವಿ ಯಾರ್ಯಾರು ಕರೀತಾರೋ ಅಲ್ಲೆಲ್ಲ ಕಡೆ ಕಾರ್ಯಾಗಾರಕ್ಕೆ ಹೋದ್ವಿ ಅದನ್ನು ಋಷಿಮುನಿಗಳು ಚಾತುರ್ಮಾಸ ಪರ್ಯಟನೆ ಅಂತಾರೆ ಒಂದು ನಾಲ್ಕು ತಿಂಗಳು ಅವರು ಸರ್ಮನ್ನು ಪ್ರೀಚಿಂಗ್ ಕೊಟ್ಟೆ ಕೊಡ್ತಾರೆ ಆಮೇಲೆ ಹೋದರು ಅಂದರೆ ಕಂಪ್ಲೀಟ್ ಇನ್ರಿಚ್ ಆಗೋಕ್ಕೆ ಹೋಗ್ತಾರೆ ಎಲ್ಲೆಲ್ಲೂ ಬರೋಲ್ಲ ನಾಲ್ಕು ತಿಂಗಳು ಮುಗಿದ್ಮೇಲೆ ಋಷಿ ಮುನಿಗಳು ಜೈನ ಮುನಿಗಳೆಲ್ಲ ಹಾಗೆ ನಾಲ್ಕು ತಿಂಗಳು ನಿಮಗೆ ಎಷ್ಟು ಬೇಕಾದ್ರೂ ಸರ್ಬಂದ್ ಕೊಡ್ತಾರೆ ನಾಲ್ಕು ತಿಂಗಳು ಆದಮೇಲೆ ಎಂಟು ತಿಂಗಳು ಅವರು ಅವರ ಅಭಿವೃದ್ಧಿಗೆ ಹೋಗ್ತಾರೆ ನಾನು ಅಷ್ಟೇ ಡಿಸೈಡ್ ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರ್ಯಾಗಾರಕ್ಕೆ ರಾಜ್ಯದಲ್ಲಿ ಯಾವ ಊರಿಗೂ ಬರೋಲ್ಲ ದಯವಿಟ್ಟು ಯಾರೂ ಇನ್ವೈಟ್ ಮಾಡಬೇಡಿ ಮತ್ತು ಬರೋಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಮುಂದಿನ ವರ್ಷ ಜನವರಿವರೆಗೂ ಕಂಪ್ಲೀಟ್ ನಾನು ರೆಡಿ ಆಗಬೇಕು ಯೂಟ್ಯೂಬಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳನ್ನ ತಂದುಕೊಡ್ಬೇಕು ಆ ವಿಚಾರಗಳ ಮೂಲಕ ಯುವಕರಲ್ಲಿ ಒಂದು ರೆವಲ್ಯೂಷ್ನರಿ ಚೇಂಜಸ್ ಆಗಬೇಕು ಆಗುವರೆಗೂ ನಾನಂತೂ ನಿದ್ದೆ ಮಾಡಲ್ಲ ಬಿಡೋದಿಲ್ಲ ಬಿಕಾಸ್ ನಮಗೆ ನೀವು ಸಖತ್ ಸಪೋರ್ಟ್ ಮಾಡ್ತಾಯಿದ್ದೀರಾ ಸಾಧನಾ ಅಕಾಡೆಮಿ ಹದಿನಾಲ್ಕು ಲಕ್ಷ ಚಂದಾದಾರರು ಹೊಂದಿದೆ ಹಾಗೆ ಸಾಧನ ಮೋಟಿವೇಶನ್ ಎವ್ರಿ ಡೇ ಮೋಟಿವೇಶ್ನಲ್ ಡೋಸ್ ಕೊಡೋ ಕಾರಣಕ್ಕೆ ಸ್ಟಾರ್ಟ್ ಆದ ಚಾನಲ್ ಇನ್ನು ಎರಡು ತಿಂಗಳಾಗಿದೆ ಅಷ್ಟೇ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಬಂದಿದ್ದೀರಾ ಸಾಧನ ಸ್ಕೂಲ್ ಅಂತೇಳಿ ಟೆಂತ್ ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು ಇನ್ನೇನಿಲ್ಲ ಟೆಂತ್ ಮಕ್ಕಳಿಗೆ ಇನ್ನೂ ಕೆಲವು ಸಬ್ಜೆಕ್ಟ್ ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಹಿಂದಿ ಮಾಡೋಕ್ಕಾಗಿಲ್ಲ ಆ್ಯಂಡ್ ದೆನ್ ಇಂಗ್ಲೀಷ್ ಮಾಡೋಕ್ಕಾಗಿಲ್ಲ ಆದರೂ ಕೂಡ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಬಂದು ಅಲ್ಲಿ ಫಾಲೋ ಅಪ್ ಮಾಡ್ತಾಯಿದ್ದೀರ ಇಷ್ಟೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಾಗ ನಾವು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಈ ಶೋಭಕೃತ ಸಂವತ್ಸರದಲ್ಲಿ ನಾನು ರೆಸಲ್ಯೂಷನ್ ಮಾಡ್ಕೋತಾ ಇದ್ದೀನಿ ಏನೋ ಹೊಸ ಹೊಸದನ್ನು ಏನೋ ಹೊಸ ಹೊಸ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನೀವು ಅಷ್ಟೇ ಬದ್ಧರಾಗಬೇಕು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಈ ಸಂವತ್ಸರದಲ್ಲಿ ಆಗಲೇಬೇಕು ಅಂದರೆ ಈಗ ಆಲ್ರೆಡಿ ನಾನು ಜಾಬಲ್ಲಿದ್ದೀನಿ ನಾನು ಟೀಚರ್ ಇದ್ದೀನಿ ನಾನು ಪೊಲೀಸ್ ಇದ್ದೀನಿ ಸಾಕಾಗಲ್ಲ ಇನ್ನ ನೆಕ್ಸ್ಟ್ ಲೆವೆಲ್ ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ ಸಾಕಾಗಲ್ಲ ಇನ್ನ ನೆಕ್ಸ್ಟ್ ಲೆವೆಲ್ ನಾನು ತಹಶೀಲ್ದಾರ್ ಇದ್ದೀನಿ ನೋ ಸಾಕಾಗಲ್ಲ ಇನ್ನ ನೆಕ್ಸ್ಟ್ ಲೆವೆಲ್ ನಾನು ಪ್ರೊಫೆಸರ್ ಇದ್ದೀನಿ ಸಾಕಾಗಲ್ಲ ಸಾಕಾಗಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಪ್ಲ್ಯಾನ್ ಮಾಡೋಣ ಅವಾಗ ನಮ್ಮ ಒಳಗಡೆ ಏನೋ ಒಂದಿಷ್ಟು ಮಾಡಬೇಕು ಕುಚ್ಕರ್ಕೆ ದಿಕ್ಕ ಹೆಂಗೆ ಅನಿಸುತ್ತೆ ಇಲ್ಲಾಂದ್ರೆ ಅದೇ ಲೈಫು ಅದೇ ಬೋರಿಂಗ್ ಲೈಫ್ ಬೋರಿಂಗ್ ಆಗಿಬಿಡೋದು ಬೇಡ ಆ್ಯಕ್ಟಿವ್ ಆಗಿಟ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಮಸ್ಕಾರ